ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಮೊದಲ ಕುಕ್ಕಿಂಗ್ ರೆಸಿಪಿ ನನ್ನ ಚಾನಲಲ್ಲಿ. ಇದಕ್ಕಿದ್ದ ಬೇಳೆ ಸಾರು, ಇದನ್ನು ಹೇಗೆ ಮಾಡಿದೆ, ಇದಕ್ಕೇನೆಲ್ಲ ತೊಗೊಂಡಿದ್ದೆ ಅಂತ ನೋಡ್ಕೊಂಬರೋಣ. ಇಲ್ಲಿ ನೋಡಿ, ನಾನು ಬೇಕಾಗೋದು ಏನೇನು ಬೇಕಂತ ಎಲ್ಲ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಅಷ್ಟು ಈರುಳ್ಳಿ, ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಒಂದು ಕೆ ಜಿಯಷ್ಟು ಇದ್ದಕ್ಕಿದ್ದ ಬೇಳೆನ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟು ಮಸಾಲೆಗೆ ರುಬ್ಬಕ್ಕೆ ಬೇಕಾಗುವಂಥದ್ದು, ಎರಡು ಟೇಬಲ್ ಸ್ಪೂನಷ್ಟು ಮಸಾಲ ಪೌಡರ್ ಗರಂ ಮಸಾಲ, ಮನೆಯಲ್ಲೇ ಮಾಡಿರೋ ಅಂಥದ್ದು. ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಪುಟಾಣಿ, ಒಂದೂವರೆ ಟೇಬಲ್ ಸ್ಪೂನ್ ಖಾರದ ಪುಡಿ, ಕಾಯಿ ತುರಿ ಸ್ವಲ್ಪ, ಎಣ್ಣೆ, ಒಗ್ಗರಣೆಗೆ ಅರಿಶಿನ ಸ್ವಲ್ಪ, ಒಗ್ಗರಣೆಗೆ ಸಾಸಿವೆ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಬಾಂಡ್ಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಟೊಮೆಟೊ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಮಸಾಲೆಗೆ ರುಬ್ಕೊಳ್ಳೋಕ್ಕೋಸ್ಕರ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಎಲ್ಲ ಟೊಮೆಟೊ ಈರುಳ್ಳಿನ ನಾನು ಆ್ಯಡ್ ಮಾಡಿಲ್ಲ, ಸ್ವಲ್ಪ ಮಾತ್ರ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆ ರುಬ್ಬಕ್ಕೆ. ಇದಕ್ಕೀಗ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊತಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಹಸಿ ಇದಕ್ಕೆ ಹಾಕೋದಕ್ಕಿಂತ ರುಬ್ಬಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ಶುಂಠಿ ಕೂಡ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡಿದ್ದೀನಿ. ಈಗೆಲ್ಲ ನೀಟಾಗಿ ಫ್ರೈ ಆಗಿದೆ, ಇಷ್ಟ ಆದರೆ ಸಾಕು. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಮತ್ತು ಇದಕ್ಕೆ ಬೇಕಾಗುವಂಥ ಮಸಾಲ ಐಟಮ್ಸು ಇದನ್ನು ಕೂಡ ಎಲ್ಲ ಒಂದು ಮಿಕ್ಸಿಗೆ ಹಾಕ್ಕೊತಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊಂಬಂದಿದ್ದೀನಿ ನೋಡಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಕುಕ್ಕರಲ್ಲಿ ಎಣ್ಣೆ, ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಇದಕ್ಕೀಗ ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಟೊಮೆಟೊ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ, ಒಂದು ಕೈಯಲ್ಲಿ ಕುಕ್ಕಿಂಗ್ ಮಾಡ್ತಾ ಇರೋದ್ರಿಂದ ಸರಿಯಾಗಿ ಆಗ್ತಾಯಿಲ್ಲ. ಈಗ ಇದ್ದಕ್ಕಿದ್ದ ಬೇಳೆನೂ ಕೂಡ ಹಾಕ್ಕೊಂಡಿದ್ದೀನಿ. ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಈಗ ನಾನು ಮತ್ತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಮಸಾಲೆ, ರುಬ್ಬಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗೆಲ್ಲ ಆ್ಯಡ್ ಮಾಡ್ಕೊಂಡು ಮತ್ತೆ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಇದನ್ನು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡೋಣ. ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೋಡಿ, ಸಾಂಬಾರು ಕುದೀತಾ ಇದೆ. ಈಗ ಒಂದು ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಅರಿಶಿನ ಕೂಡ ಆ್ಯಡ್ ಮಾಡಿದ್ದೀನಿ, ಅದು ಸ್ಕಿಪ್ ಆಗಿದೆ ವಿಡಿಯೋಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನು ಇಲ್ಲಿ ಕಲ್ಲು ಉಪ್ಪು ಯೂಸ್ ಮಾಡಿದ್ದೀನಿ, ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು. ಇದನ್ನು ಹಾಕಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಎರಡು ವಿಷಲ್ನ ಕುಕ್ಕರ್ ಬಿಡ್ತಾ ಇದ್ದೀನಿ. ಈಗ ಎರಡು ವಿಷಲ್ ಆಗಿದೆ, ಓಪನ್ ಮಾಡ್ತಿದ್ದೀನಿ ನೋಡಿ. ನೋಡಿ ಹೇಗಿದೆ ಇದ್ದಕ್ಕಿದ್ದ ಬೇಳೆ ಸಾರು ಅಂತ. ಈಗ ಇದ್ದಕ್ಕಿದ್ದ ಬೇಳೆ ಸಾರು ರೆಡಿಯಾಗಿದೆ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ ಹೇಗೆ ಕಾಣ್ತಿದೆ ಅಂತ.